ಯಾಸಿನ ಮುಂದಿನ ಜಿಲ್ಲೆ ಗಡಿ ಜಿಲ್ಲೆ ಚಾಮರಾಜನಗರ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಹಣೆ ಬರಹ ಏನು ಇಲ್ಲಿ ಬಿಜೆಪಿ ಸ್ಟ್ರಾಂಗು ಜೆಡಿಎಸ್ ಒಂದು ಕ್ಷೇತ್ರ ಎರಡರಲ್ಲಿ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಫೈಟ್ ಮಾಡ್ತಾರೆ ಜೆಡಿಎಸ್ ಅನೂರ್ ಮತ್ತೆ ಕೊಳ್ಳೇಗಾಲದಲ್ಲಿ ಫೈಟಿಂಗ್ ಬರ್ತಾರೆ ಈಗ ಮೊದಲ ಕ್ಷೇತ್ರ ಅನೂರ್ ವಿಧಾನಸಭಾ ಕ್ಷೇತ್ರ ಅನೂರಲ್ಲಿ ಕಾಂಗ್ರೆಸ್ ಇಂದ ಆಲು ಶಾಸಕ ನರೇಂದ್ರ ಜೆಡಿಎಸ್ ಇಂದ ಘೋಷಿತ ಅಭ್ಯರ್ಥಿ ಮಂಜುನಾಥ್ ಬಿಜೆಪಿಯಿಂದ ಪ್ರೀತನ್ ನಾಗಪ್ಪನ ಬಿ ವೆಂಕಟೇಶ ಯಾಕೆಂದ್ರೆ ಇಲ್ಲಿ ಲಿಂಗಾಯತ ಸಮುದಾಯ ಗೆಲ್ಲುವಷ್ಟು ಶಕ್ತಿ ಇಲ್ಲ ಬರೀ ಹತ್ ಸಾವಿರ ಓಟ್ ದಾಟೆಲ್ಲ ಒಕ್ಲಿಗರು ಅವ್ರೆ ನರೇಂದ್ರ ಗೆಲ್ತಾರೆ ಹದಿನೈದು ಸಾವಿರ ಓಟ್ ಇಲ್ಲ ಕುರುಬ ಸಮುದಾಯ ಮಂಜುನಾಥ್ ಒಳ್ಳೆ ಫೈಟ್ ಕೊಡ್ತಾರೆ ಅಂದ್ರೆ ಹೈಂದ ವೋಟ್ ಮೋರ್ ದನ್ ಒಂದೂವರೆ ಲಕ್ಷ ಇದೆ ಇಲ್ಲಿ ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ಹೆಗರೇಶ್ ಜಾಗ ಉಳಿದವರೆಲ್ಲ ಓಟ್ ಮಾಡ್ತಾರೆ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿ ನರೇಂದ್ರ ಮತ್ತೆ ರಾಜಗೌಡ ಅವರ ಅಪ್ಪ ಮಗ ಅವ್ರ ಚುನಾವಣೆ ನೋಡಿದಾಗ ಎಗರೇಸ್ ಜಾಸ್ತಿ ಚುನಾವಣೆಗಳನ್ನ ಪ್ರೀತನ್ ನಾಗ ನಾಗಪ್ಪ ಅವರ ವಿರುದ್ಧ ಗೆತ್ಕೊಂಡ್ ಬಂದಿದ್ದಾರೆ ಪರಿಮಳ ನಾಗಪ್ಪ ವಿರುದ್ಧ ಗೆತ್ಕೊಂಡ್ ಬಂದಿದ್ದಾರೆ ಪ್ರೀತನ್ ವಿರುದ್ಧ ಗೆತ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಏನು ಮತಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಕೂಗು ಇದೆ ಹೈದಾ ಓಟ್ಗಳನ್ನ ಬಳಸ್ಕೊ ಕೆಲ ಕ್ಷೇತ್ರದಲ್ಲಿ ನಿಮ್ಗೆಲ್ಲ ಮೂವತ್ ಸಾವಿರ ನಾಲ್ವ್ ಸಾವಿರ ಓಟ್ ಬರ್ತಾರೆ ಹೌದು ಸೊ ಹಾಗಾಗಿ ಬಿ ವೆಂಕಟೇಶ್ ಅನೂರ್ ವೆಂಕಟೇಶ್ ಇಲ್ಲಿಗ ಗಾಗಿ ಪ್ರಬಲ ಲಾಬಿ ನಡೆಸ್ತಾ ಇದ್ದಾರೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಈಗ ಪ್ರೀತನ್ ಗೆಲುವಿನ ರೇಷಿಯೋ ಬಂದಾಗ ಸಾಧ್ಯ ಆಗ್ತಾ ಇಲ್ಲ ಹೌದು ಸೊ ಹಾಗಾಗಿ ಟಿಕೆಟ್ ಬದಲಾಗುವ ಸಾಧ್ಯತೆ ದಟ್ಟವಾಗಿದೆ ಪ್ರೀತನ್ ವರ್ತುಪಡಿಸಿ ಬಿ ವೆಂಕಟೇಶ್ ಅಥವಾ ಸೋಮಣ್ಣ ನಗರ ನೆಕ್ಸ್ಟ್ ಚರ್ಚೆ ಮಾಡ್ತೀನಿ ಬಟ್ ಇಲ್ಲಿ ಏನು ಅಂತಂದ್ರೆ ಸೋಮಣ್ಣ ಚಾಮರಾಜನಗರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾರೆ ಅನ್ನೋ ಹಿನ್ನೆಲೆ ಸೋಮಣ್ಣ ಕಾಳಿಡ್ತಾ ಇದ್ದಂಗೆ ಪವರ್ ಬಿಜೆಪಿಗೆ ಚಾಮರಾಜ್ ಯಾರ್ ಏನಾರ ಹೇಳಿ ಹೌದು ಕಳೆ ಬಾರಿ ಸುತ್ತಿದ್ದ ಎರಡೂವರೆ ಮೂರು ಸಾವಿರ ಹೋಟೆಲ್ ಈ ಹಿನ್ನೆಲೆ ಸೋಮಣ್ಣ ಎಂಟ್ರಿ ಚಾಮರಾಜನಗರದಲ್ಲಿ ಗೆಲುವು ಗ್ಯಾರಂಟಿ ಅನ್ನೋ ತರ ಆಗಿದೆ ಸೋಮಣ್ಣ ಫ್ಯಾಕ್ಟರ್ ಬಹಳ ವರ್ಕ್ ಮಾಡ್ತಿದೆ ಚಾಮರಾಜನಗರ ಜಿಲ್ಲಾ ಎಲೆಕ್ಷನ್ ಗೆಲ್ಸೋ ಸುವಾರಿ ಅವರಿಗೆ ಅಮಿತ್ ಶಾ ವಹಿಸಿದ್ದಾರೆ ಸೊ ಹಿನ್ನೆಲೆ ಸೋಮಣ್ಣ ಎಂಟ್ರಿ ಈಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಇದ್ದಂತ ಅನೂರು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನೂರಲ್ಲಿ ಮುಂದಿನ ಕ್ಷೇತ್ರ ಕೊಳ್ಳೇಗಾಲ ಇಲ್ಲಿ ಬಿಜೆಪಿಯಿಂದ ಎನ್ ಮಹೇಶ್ ಜೊತೆಗೆ ಸ್ವಾಮಿ ಕೂಡ ಸ್ವಾಮಿ ಕಾಂಗ್ರೆಸ್ ಕಾಂಗ್ರೆಸ್ ಸಮಸ್ಯೆನೇ ಇಲ್ಲ ಅವ್ರಿಗೆ ಹೌದು ಸಮಸ್ಯೆನೇ ಇಲ್ಲ ಏನೋ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಎ ಆರ್ ಕೃಷ್ಣಮೂರ್ತಿ ಇದ್ದಾರೆ ಎಲ್ಲರೂ ಹೋಗ್ಬೇಕು ಎಲ್ಲಾ ಒಟ್ಟಿಗೆ ಚುನಾವಣೆ ಮಾಡ್ಬೇಕು ಜೆಡಿಎಸ್ ಜೆಡಿಎಸ್ ಅಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಪುಟ್ಸ್ವಾಮಿ ಅವರೇ ಅವರೇ ಕ್ಯಾಂಡಿಡೇಟ್ ಇನ್ನೇನು ಇನ್ನೇನು ಸಮಸ್ಯೆ ಇಲ್ಲ ಬಿ ಎಸ್ ಪಿ ಯಲ್ಲಿ ಕಮಲ್ ರಾಜ್ ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗುತ್ತೆ ಬಿಜೆಪಿಯ ಎನ್ಮಹೇಶ್ ಕಾಂಗ್ರೆಸ್ನವರು ಜೆಡಿಎಸ್ ನ ಪುಟ್ಸ್ವಾಮಿ ಒಂದು ಅವ ಮೇಂಟೈನ್ ಒಂದಷ್ಟು ಇದು ಹೌದು ಸೊ ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತಾ ಇದೆ ಸೋಮಣ್ಣ ಎಂಟ್ರಿ ಮಹೇಶ್ ಪ್ಲಸ್ ಇದು ಬಿಜೆಪಿಗೆ ಸೊ ಈ ಹಿನ್ನೆಲೆ ಕೊಳ್ಳೇಗಾಲದಲ್ಲಿ ಮಹೇಶ್ ಬಿಜೆಪಿಯ ಮಹೇಶ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಏನು ಚಾಮರಾಜನಗರ ಕ್ಷೇತ್ರ ಸೋಮಣ್ಣ ಬಿಜೆಪಿ ಇಂದ ಕಾಂಗ್ರೆಸ್ ಇಂದ ಶೆಟ್ಟಿ ಹೌದು ಈ ತರ ನಡೀತಾ ಇದೆ ಫೈಟ್ ಇಲ್ಲಿ ಎಲ್ಲರೂ ಸೋಮಣ್ಣ ಎಂಟ್ರಿ ಆದ ತಕ್ಷಣ ಉಳಿದವ್ರಲ್ಲ ಇದಕ್ಕೆ ಸರಿತಾ ಇದ್ದಾರೆ ಸೋಮಣ್ಣ ಗೆಲ್ಲೋಕೆ ಏನ್ ಬೇಕು ಅವೆಲ್ಲ ಮಾಡೋದಕ್ಕೆ ಸೋಮಣ್ಣ ಗೆಲ್ಲದರ್ಶನ ಜೊತೆ ನಾಲ್ಕೈದು ಜನ ಗೆಲ್ಸ್ಕೊಬೋ ಶಬ್ದ ಮಾಡ್ಬಂದಿದ್ದಾರೆ ಅವರು ಮಾತು ಕೊಟ್ಟು ಬಂದಿದ್ದಾರೆ ಅಮಿತ್ ಶಾಗೆ ಅಮಿತ್ ಶಾ ಕೂಡ ಇವ್ರನ್ನ ಬಳಸ್ಕೋಬೇಕು ಸೋಮಣ್ಣ ಆಸಕ್ತಿ ಏನೋ ಗೊತ್ತು ಸೋಮಣ್ಣ ಶಕ್ತಿ ಏನು ಅಂತ ಅಮಿತ್ ಶಾ ಗೊತ್ತು ಬಿಜೆಪಿ ಬಿಜೆಪಿಯವರು ಗೊತ್ತು ಹಾಗಾಗಿ ಅವ್ರನ್ನ ಬಳಸ್ಕೊತಾ ಇದ್ದಾರೆ ಸೋಮಣ್ಣ ನಗರದಿಂದ ಬಹುತೇಕ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತದೆ ಸೊ ಪುಟ್ಟರಂಗ್ ಶೆಟ್ಟಿ ಅವ್ರನ್ನ ಏನ್ ತಲೆ ಕೆಳಗೆ ಮಾಡ್ಕೊಂಡು ಅವರು ಆಗಿರಲ್ಲ ಬಿಜೆಪಿಯವರು ಕೆಜೆಪಿಂಗಿಂದಲ್ಲ ಸೊ ಚಾಮರಾಜನಗರ ಕ್ಷೇತ್ರದಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಪ್ರಕಾರ ಸೋಮಣ್ಣ ಎಂಟ್ರಿಯಿಂದಾಗಿ ಸೋಮಣ್ಣ ಅಭ್ಯರ್ಥಿ ಆಗುತ್ತಿದ್ದಾರೆ ಅನ್ನೋ ಚರ್ಚೆಯ ಚರ್ಚೆಯಿಂದ ಬಿಜೆಪಿಯ ಮುನ್ನೆಲೆಗೆ ಕಾರಣ ಆಗಿದೆ ಯ ಚಾಮರಾಜನಗರ ಕ್ಷೇತ್ರದಲ್ಲಿ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಬಿಜೆಪಿ ಸೋಮಣ್ಣ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಕೊನೆ ಕ್ಷೇತ್ರ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇಲ್ಲಿ ಬಿಜೆಪಿಯಿಂದ ನಿರಂಜನ್ ಕುಮಾರ್ ಕಾಂಗ್ರೆಸ್ನಿಂದ ಗಣೇಶ್ ಪ್ರಸಾದ್ ಜೆಡಿಎಸ್ ಇಂದ ಕಡಬೂರು ಮಂಜುನಾಥ ಇಲ್ಲಿ ಈ ಮೂರು ಜನರ ಟ್ರಯಾಂಗಲ್ ಫೈಟ್ ಅನ್ನೋದ್ಕಿಂತ ಹೆಚ್ಚಾಗಿ ನಿರಂಜನ್ ಒಂದ್ ಸ್ವಲ್ಪ ಮುನ್ನಡೆ ಬಿಕಾಸ್ ಆಫ್ ಸೋಮಣ್ಣ ಇಂಟ್ ನಿರಂಜನ್ ವರ್ಸಸ್ ಗಣೇಶ್ ಪ್ರಸಾದ್ ಕಳೆದ ಬಾರಿ ಕಾಂಗ್ರೆಸ್ ಇತ್ತು ಬಿಕಾಸ್ ಆಫ್ ಸೋಮಣ್ಣ ಶಿಷ್ಯನೇ ಸುನೀಲ್ ಹೌದು ಡೈರಿ ಇಲೆಕ್ಷನ್ ಗೆದ್ದಿದ್ರಲ್ಲ ಹೌದು ಈಗ ಸೋಮಣ್ಣನ ಗುರುಗಳೇ ಬಂದ್ಮೇಲೆ ನಿಮ್ಗೆ ಗುರಾಯಿಸಂಗಿಲ್ಲ ಅಷ್ಟೇ ಸೈಲೆಂಟ್ ನಂದೇ ಜವಾಬ್ದಾರಿಗಳು ಪಾ ಅಂದ್ರೆ ಬಂದ್ ನಿಂತ್ಕೋಬೇಕಲ್ಲಿ ಈಗ ಸೋಮಣ್ಣ ಬರಲಾಗಿ ನಿರಂಜನ್ ನಿರಾಳ ನಿರಂಜನ್ ನಿರಾಳ ಬಹಳ ಟೆನ್ಷನ್ ಇತ್ತು ನಿರಂಜನ್ ಕುಮಾರ್ ಅವರಿಗೆ ಈಗ ಸೋಮಣ್ಣ ಎಂಟ್ರಿ ಗುಂಡ್ಲುಪೇಟೆಲ್ಲೂ ಕೂಡ ಬಿಜೆಪಿ ಗೆಲುವು ಗ್ಯಾರಂಟಿ ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೋತಾ ಇದಾರೆ ನಿರಂಜನ್ ನಿರಾಳ ಯಾಕಂದ್ರೆ ಈ ಎಲ್ಲಾ ಭಿನ್ನಮತ ಶಮನ ಮಾಡುವ ಕೆಲಸ ಅವರದೇ ತಾನೆ ಹೌದು ಸೊ ಹೀಗಾಗಿ ನಿರಂಜನ್ ನಿರಾಳ ಅಂತ ಹೇಳ್ಬಹುದು ಗುಂಡ್ಲುಪೇಟೆಯಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ನಿರಂಜನ್ ಅಂದ್ರೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಮೂಲಕ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನೂರು ಕೊಳ್ಳೇಗಾಲ ಚಾಮರಾಜನಗರ ಗುಡ್ಲುಪೇಟೆ ನಾಲ್ಕರಲ್ಲೂ ಸಹ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಒಂದು ಮುನ್ನಡೆಯ ಕ್ರೆಡಿಟ್ ಗೋಸ್ಟು ಸೋಮಣ್ಣ ಸೋಮಣ್ಣ ವಿ ಸೋಮಣ್ಣ ತಂತ್ರಗಾರ ಚಲಗಾರ ಆಟಗಾರ ಗೆಲ್ಲಿಸಲೇಬೇಕು ಅನ್ತಿರೋ ಹೋರಾಟಗಾರ ಹೌದು ಕಾಂಗ್ರೆಸ್ ಸೇರೇ ಬಿಟ್ಟರು ನಂಗೆ ಅವರು ರಾಜ್ಞ ಕಂಟೆಸ್ಟ್ ಮಾಡಿದ್ರೆ ನಗರದ ನಾಲ್ಕು ಕ್ಷೇತ್ರ ಗೆಲುವಿಗೆ ಕಾರಣ ಆಗಿರೋರು ಅಂದ್ರೆ ಕಾಂಗ್ರೆಸ್ನ ಕನಿಷ್ಠ ಆರೋಳ್ ಸೀಟ್ ಗೆಲ್ಸಕ್ಕೆ ಸೋಮಣ್ಣ ಪಾತ್ರ ಆಗಿರೋರು ಅವರು ಬಿಜೆಪಿ ಉಳ್ಕೊಂಡ ಕಾರಣ ಅದು ಚಾಮರಾಜನಗರ ಬರ್ತಾ ಇರೋ ಹಿನ್ನೆಲೆ ಬಿಜೆಪಿ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ಅನ್ನೋದು ಸ್ಪಷ್ಟವಾದ ಲೆಕ್ಕಾಚಾರ ಇದಿಷ್ಟು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಚಾಮರಾಜನಗರದ್ದು ಎಲೆಕ್ಷನ್ ನೀವು ತೀರ್ಮಾನ ಮಾಡ್ತೀರಿ ನೀವು ಇದಿರಲ್ಲ ಹೌದು ಆದ್ರೆ ಒಬ್ಬ ತಂತ್ರಗಾರ ಸೋಮಣ್ಣ ಚಾಮರಾಜನಗರದಲ್ಲಿ ಬಿಜೆಪಿಗೆ ಬಹುದೊಡ್ಡ ಅಲೆಯನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಮಾತ್ರ ಸತ್ಯ ಯಾಸಿನ ವೀಕ್ಷಕರೇ ಹಳೆ ಮೈಸೂರು ಭಾಗದ ಅರವತ್ತೊಂದು ಕ್ಷೇತ್ರಗಳಲ್ಲಿ ತುಮಕೂರಿನ ಹನ್ನೊಂದು ಕ್ಷೇತ್ರದಲ್ಲಿ ಬಿಜೆಪಿ ಮೂರು ಕಾಂಗ್ರೆಸ್ ಮೂರು ಜೆ ಡಿ ಎಸ್ ಐದು ಚಿಕ್ಕಬಳ್ಳಾಪುರದ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಇಂಡಿಪೆಂಡೆಂಟ್ ಎರಡು ಒಂದು ಇಂಡಿ ಗೌರಿಬಿಂದೂರು ಪುಟ್ಟಸಾಮಗೌಡರು ನಂತರ ಬಾಗೇಪಲ್ಲಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯಿಂದ ಅನಿಲ್ ಕುಮಾರ್ ಅಂಡ್ ಕೋಲಾರದ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಶೂನ್ಯ ಕಾಂಗ್ರೆಸ್ ಎರಡು ಜೆ ಡಿ ಎಸ್ ನಾಲ್ಕು ಅಂಡ್ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡು ಜೆಡಿಎಸ್ ಎರಡು ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಎರಡು ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ನಾಲ್ಕು ಇನ್ನು ಹಾಸನ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಎರಡು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಮೂರು ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಎರಡು ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮೈಸೂರು ಜಿಲ್ಲೆ ಹನ್ನೊಂದರಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಐದು ಜೆ ಡಿ ಎಸ್ ನಾಲ್ಕು ಹಾಗೆ ಚಾಮರಾಜನಗರದ ನಾಲ್ಕಕ್ಕೆ ನಾಲ್ಕರಲ್ಲೂ ಕೂಡ ಬಿಜೆಪಿ ಮನ್ನಡೆ ಕಾಯ್ದುಕೊಂಡಿದೆ ಈ ಮೂಲಕ ಅರವತ್ತೊಂದು ಕ್ಷೇತ್ರಗಳ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹದಿನೆಂಟರಲ್ಲಿ ಹಾಗೆ ಕಾಂಗ್ರೆಸ್ ಹದಿನಾರರಲ್ಲಿ ಹಾಗೆ ಜೆಡಿಎಸ್ ಇಪ್ಪತ್ತೈದು ಸ್ಥಾನಗಳಲ್ಲಿ ಇತರ ಎರಡು ಸ್ಥಾನಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಒಂದು ರೀತಿಯ ಟಫ್ ಫೈಟ್ ಚುನಾವಣೆ ಹಳೆ ಮೈಸೂರು ಭಾಗಕ್ಕೆ ಒಂದು ರೀತಿಯ ಲಗ್ಗೆ ಈ ಬಿಜೆಪಿಗೆ ಕಳೆದ ತಿಂಗಳಿಗೂ ಈ ಸರಿನೋ ಆಗಲಿ ಕಾರಣ ವಿ ಸೋಮಣ್ಣ ವಿ ಸೋಮಣ್ಣ ವಿ ಸೋಮಣ್ಣ